ನಾನು ಓದ್ತೀನಿ, ಯಾಕ್ ಗೊತ್ತಾ? ನೀನ್ ಯಾರು ನನ್ನ ಯೋಗ್ಯತೆಯನ್ನ ಪ್ರಶ್ನೆ ಮಾಡೋಕೆ? ನನ್ನ ಯೋಗ್ಯತೆಯನ್ನ ಮುಂದೆ ಟೈಮ್ ಹೇಳುತ್ತೆ, ನನ್ನ ಯೋಗ್ಯತೆಯನ್ನ ನನ್ನ ಕೆಲ್ಸ ಹೇಳುತ್ತೆ. ಯಾವಾಗ್ಲೂ ಪಕ್ಕದಲ್ಲಿರೋರ್ಗೆ ಅಡ್ವೈಸ್ ಕೊಡೋದ್ರಲ್ಲೇ ಬ್ಯುಸಿ ಆಗಿರೋ ಜನ ನನ್ನನ್ನ ತಪ್ಪ ತಿಳ್ಕೊಂಡ್ರು ಪರವಾಗಿಲ್ಲ, ನಾನ್ ಸರಿಯಾಗಿ ಓದಲ್ಲ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನನ್ಗೆ ಚಿಂತೆ ಇಲ್ಲ. ಯಾಕಂದ್ರೆ ನಾನೀಗ ಬೇರೆಯವರ ಜೀವನಕ್ಕಿಂತ ನನ್ನ ಜೀವನದ ಬಗ್ಗೆ, ನನ್ನ ಓದಿನ ಬಗ್ಗೆ ಗಮನ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಬೇರೆಯವ್ರು ಏನೇ ಹೇಳಿದ್ರು ನನ್ಗೆ ಟೈಮ್ ಕೊಡ್ತಿಲ್ಲ ಅಂದ್ರು ಪರವಾಗಿಲ್ಲ, ಯಾಕಂದ್ರೆ ನಾನು ನನ್ನ ಕನಸಿಗೋಸ್ಕರ ಟೈಮ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ನಿಮ್ಮಿಂದ ಬೇರೆಯವರಿಂದ ದೂರ ಹೋಗ್ತಿದ್ದೀನಿ, ನನ್ನ ಕನಸಿಗೋಸ್ಕರ, ನನ್ನ ಯೋಗ್ಯತೆಯನ್ನ ಬದಲಾಯಿಸ್ಕೊಳ್ಳೋಕೆ, ಚೆನ್ನಾಗಿ ಓದೋ ಪ್ರಯತ್ನಕ್ಕೋಸ್ಕರ ನಿಮ್ಮಿಂದ ದೂರ ಹೋಗ್ತಿದ್ದೀನಿ. ನನಗೂ ನಿಮ್ ತರ ಒಂದೇ ಜೀವನ ಇರೋದು, ನನಗೂ ರೈಟ್ಸ್ ಇದೆ, ನನಗೆ ಇಷ್ಟ ಬಂದ ಲೈಫ್ ಲೀಡ್ ಮಾಡೋಕೆ, ನನ್ನನ್ನ ಖುಷಿಯಾಗಿಟ್ಕೊಳ್ಳೋಕೆ ನನಗೂ ರೈಟ್ಸ್ ಇದೆ. ನಾನು ಅಂದ್ಕೊಂಡ ಮಟ್ಟಕ್ಕೆ ನಾನು ಮುಟ್ಟೋಕೆ ನನ್ನನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ವೋ ಅವರನ್ನ ಬಿಟ್ಟಾಕ್ತೀನಿ. ಯಾಕಂದ್ರೆ ಈಗ ನನ್ನ ಕೆಲಸ ಓದೋದೇ ಹೊರತು ಅವರನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಅರ್ಥ ಮಾಡಿಸೋದಲ್ಲ. ನನಗೂ ನಿನಗೂ ತುಂಬಾ ಡಿಫ್ರೆನ್ಸ್ ಇದೆ. ನಿನ್ಗೆ ಬೇರೆಯವರನ್ನ ಇಂಪ್ರೆಸ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದೆಯಾ? ನನಗೆ ನನ್ನ ಓದು, ಆ ಮೂಲಕ ನನ್ನನ್ನ ನಾನೇ ಇಂಪ್ರೆಸ್ ಮಾಡ್ಕೊಳ್ಳೋ ರೀತಿ ಇರಬೇಕು ನನ್ನ ಎಫರ್ಟ್ಸ್. ಈಗ ನನ್ನ ಕೆಲಸ ಕೇವಲ ನನ್ನನ್ನ ಇನ್ನೂ ಬೆಟರ್ ಮಾಡ್ಕೊಳ್ಳೋದು. ನನ್ನ ಕೆಲಸ ಒಂದೇ, ಮುಂದೆ ಬರೋ ನನ್ನ ಲೈಫ್ನ ಇವತ್ತಿಗಿಂತ ಬೆಟರ್ ಮಾಡ್ಕೊಳ್ಳೋದು. ನನ್ನ ಕೆಲಸ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಆಗ್ತಿದೆಯೋ ಅದನ್ನ ಇನ್ನೂ ಬೆಟರ್ ಮಾಡ್ಕೊಳ್ಳೋದು. ನನ್ನ ಕೆಲಸ ಈ ಹಿಂದೆ ನಡೆದ ಎಕ್ಸಾಮ್ಗಿಂತ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗೆಯೋದು. ಇಲ್ಲಿಂದ ನನ್ನ ಟಾರ್ಗೆಟ್ ಸ್ವಲ್ಪ ಸ್ವಲ್ಪ ಓದ್ತಾ ಮುಂದಕ್ಕೆ ಹೋಗ್ತಿರೋದು. ಏನು ಓದ್ತೀರಾ, ಸುಮ್ಮನೆ ಕೂತಿರೋದಕ್ಕಿಂತ ಸ್ವಲ್ಪ ಆದ್ರೂ ಓದೋದ್ ಮೇಲೂ ಅಂತ ಡಿಸೈಡ್ ಮಾಡಿದ್ದೀನಿ. ಈ ಪ್ರಪಂಚದ ಮುಂದೆ ನನ್ನ ಐಡಿಯಾನ ಎಕ್ಸ್ಪ್ಲೈನ್ ಮಾಡೋಕೆ ಇಷ್ಟ ಇಲ್ಲ, ಆದ್ರೆ ಅದರ ರಿಸಲ್ಟ್ನ ಈ ಪ್ರಪಂಚಕ್ಕೆ ತೋರಿಸೋ ಆಸೆ ನಂದು. ಬರೀ ಹೇಳೋದ್ರಿಂದ ಪರಿಸ್ಥಿತಿ ಬದಲಾಗಲ್ಲ, ಆದ್ರೆ ಪ್ರಯತ್ನ ಪಡೋದ್ರಿಂದ ಆ ಪರಿಸ್ಥಿತಿನ ಬದಲಾಯಿಸಬಹುದು. ಮೊದಲು ಅನ್ಸೋದು ಈ ಲೈಫ್ ದೊಡ್ಡದು, ಈ ಓದೋದನ್ನ ಯಾವಾಗ ಬೇಕಾದ್ರೂ ಆರಂಭ ಮಾಡಬಹುದು, ಇವತ್ತಾಗಿಲ್ಲ ಅಂದ್ರೆ ನಾಳೆ, ನಾಳೆ ಇಲ್ಲ ಅಂದ್ರೆ ನಾಳಿದ್ದು ಅಂತ ಇವತ್ತು ಟೈಮ್ ಪಾಸ್ ಮಾಡ್ತಿದ್ದೆ. ಆದ್ರೆ ನಾನು ಹುಟ್ಟಿ ಎಷ್ಟು ವರ್ಷ ಆಯ್ತು, ಆ ದಿನದಿಂದ ಈ ದಿನದವರೆಗೆ ಏನ್ ಮಾಡಿದೀನಿ ಅಂದ್ರೆ ಏನು ಇಲ್ಲ. ಇನ್ನೆಷ್ಟು ದಿನ ಇದೇ ರೀತಿ ಬದುಕು? ಇಷ್ಟೇ ದಿನಗಳಲ್ಲೇ ಎಷ್ಟೋ ಜನರು ತಮ್ಮ ಲೈಫ್ನೇ ಬದಲಾಯಿಸ್ಕೊಂಡ್ರು, ಆದ್ರೆ ನನ್ನ ಲೈಫಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇವತ್ತು ಟೈಮ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆಯೋ ಅಷ್ಟೇ ಫಾಸ್ಟ್ ಆಗಿ ಮುಂದೇನು ಹೋಗ್ತಿರುತ್ತೆ. ಅದಕ್ಕೆ ಆ ಟೈಮ್ನ ವೇಸ್ಟ್ ಮಾಡೋ ಮನಸ್ಸಿಲ್ಲ. ಈಗ ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಕೇವಲ ಓದೋದೊಂದೇ. ಇವತ್ ನನ್ಗೆ ಸುಸ್ತಾಗಿರ್ಬಹುದು, ಬೋರ್ ಆಗಿರ್ಬಹುದು, ಕಷ್ಟ ಆಗ್ಬಹುದು, ಆದ್ರೆ ಚಿಂತೆ ಇಲ್ಲ. ಯಾಕಂದ್ರೆ ಸದ್ಯಕ್ಕೆ ನನ್ನ ಗುರಿ ಓದೋದು, ಕೇವಲ ಓದೋದು. ಈ ಓದು ಅನ್ನೋದು ಬೇರೆಯವರಿಗೆ ಕೇವಲ ಒಂದು ಎಕ್ಸಾಮ್ ಬರ್ತು, ಮಾರ್ಕ್ಸ್ ಕಾರ್ಡ್ಗೆ ಮಾತ್ರ. ಆದ್ರೆ ನನ್ಗೆ ಇದೇ ನನ್ನ ಲೈಫ್. ನಿನ್ ಕೈಯಲ್ಲಿ ಸಾಧ್ಯನಾ ಅಂದೋರ್ಗೆ ಎಸ್ ಸಾಧ್ಯ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ನಾನು ಹೊರಡ್ತಿದ್ದೀನಿ ರೆಸ್ಟ್ ತಗೊಳ್ಳೋಕಲ್ಲ, ಓದೋದಕ್ಕೆ. ದಿನಪೂರ್ತಿ ಓದಿ ರಿಸಲ್ಟ್ ಬಂದಿಲ್ಲ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಪ್ರಿಪರೇಟರಿ ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ, ಆದ್ರೆ ಏನ್ ಮಾಡೋದು, ಎಕ್ಸಾಮ್ ಹತ್ರ ಬರ್ತಿದೆ. ಇದೆಲ್ಲ ದುಃಖಗಳನ್ನ ಮರ್ತು ಮತ್ತೆ ಇನ್ನೊಂದು ಹೊಸ ಆರಂಭ ಮಾಡಬೇಕು. ಯಾಕಂದ್ರೆ ಇನ್ನು ಎಕ್ಸಾಮ್ಗೆ ಸ್ವಲ್ಪ ದಿನನೇ. ಯಾಕಂದ್ರೆ ನಿನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ, ಸೋಲೋಕ್ ಆಗಲ್ಲ. ಇದು ಜಸ್ಟ್ ಈ ಟೈಮ್ನ ಕತೆ, ಆಗಿದ್ದಾಗೋಯ್ತು. ಮುಂದೆ ಇರೋ ಅಷ್ಟು ದಿನಗಳು ನಿನ್ನ ನೋಟ್ಸ್, ನಿನ್ನ ಟೆಕ್ಸ್ಟ್ ಬುಕ್ ಜೊತೆ ಅಷ್ಟೇ. ಇನ್ಮೇಲೆ ಎಕ್ಸಾಮ್ ಮುಗಿಯೋವರೆಗೂ ಸ್ಕೂಲು, ಸ್ಕೂಲ್ ಆದ್ಮೇಲೆ ನಿನ್ ಮನೆ, ಅಲ್ಲಿ ನಿನ್ನ ಬುಕ್ಸ್ ಅಷ್ಟೇ ನಿನ್ ಕೆಲಸ ಆಗಿರ್ಬೇಕು. ಒಂದ್ ಮಾತ್ ನೆನ್ಪಿಟ್ಕೋ, ನೀನ್ FA 1 ನಲ್ಲಿ, FA 2 ನಲ್ಲಿ, FA 3, FA 4, ಮಿಡ್ ಟರ್ಮ್ ಪ್ರಿಪರೇಟರಿ ನಲ್ಲಿ ಎಷ್ಟ್ ಮಾರ್ಕ್ಸ್ ತೆಗ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈಗ ಮುಂದೆ ಬರೋ ಫೈನಲ್ ಎಕ್ಸಾಮ್ ಅಲ್ಲಿ ಎಷ್ಟ್ ಮಾರ್ಕ್ಸ್ ತೆಗಿತೀಯಾ ಅನ್ನೋದೇ ಮುಖ್ಯ. ಮುಂದೆ ಈ ಎಕ್ಸಾಮೇ ನಿನ್ನ ಲೈಫ್ನ ಮೇಜರ್ ಟರ್ನಿಂಗ್ ಪಾಯಿಂಟ್ ಆಗ್ಬಹುದು. ಸೊ ನೆಗ್ಲೆಕ್ಟ್ ಮಾಡಬೇಡ. ನೀನ್ ಎಜುಕೇಶನ್ ಮುಗಿಸಿದಾಗ, ಒಳ್ಳೆ ಕೆಲಸ ಸಿಕ್ಕಿದಾಗ, ಮೇ ಬಿ ನಿನ್ ಲೈಫಲ್ಲಿ ನೀನ್ ತಗೊಂಡ ಬೆಸ್ಟ್ ಡಿಸಿಷನ್ ಯಾವುದು ಅಂತ ಕೇಳಿದಾಗ, ಈ ದಿನ, ಈ ಕ್ಷಣ, ಇಲ್ಲಿಂದಾಚೆ ನಾನು ಓದೇ ಓದ್ತೀನಿ ಅಂತ ನೀನ್ ತಗೊಂಡ ನಿರ್ಧಾರ ನೆನಪಿಗೆ ಬರಬೇಕು. ನಿನಗ್ ನೆನ್ಪಿರ್ಲಿ, ಈ ಪ್ರಪಂಚ ಯಾವತ್ತು ನೆನ್ಪಿಟ್ಕೊಳ್ಳೋದು ಸಕ್ಸಸ್ ನ ಮಾತ್ರ. ಈ ಓದು ಅನ್ನೋ ಯುದ್ಧದಲ್ಲಿ ನೀನು ಒಬ್ಬಂಟಿ ಅನ್ನೋದನ್ನ ಯಾವತ್ತು ಮರಿಬೇಡ. ಯಾಕ್ ಗೊತ್ತಾ, ನೀನ್ ಪಕ್ಕ ಕುಳಿತ್ಕೊಳ್ಳೋ ಫ್ರೆಂಡ್ ಟಾಪರ್ ಆದ್ರೆ ನೀನ್ ಟಾಪರ್ ಆಗಲ್ಲ. ಜಸ್ಟ್ ನಿನ್ ಫ್ರೆಂಡ್ ಪಾಸ್ ಆದ್ರೆ ನೀನ್ ಪಾಸ್ ಆದಂಗಲ್ಲ. ನಿನಗ್ ಹೊಟ್ಟೆ ಹಸಿದ್ರೆ, ನೀನ್ ತಿಂದ್ರೆ ಮಾತ್ರನೇ ಹೊಟ್ಟೆ ತುಂಬೋದು.
ಪಕ್ಕದಲ್ಲಿರೋರ್ ತಿಂದ್ರೆ ನಿನ್ಗೆ ಹೊಟ್ಟೆ ತುಂಬಲ್ಲ, ಅದನ್ನ ಮರಿಬೇಡ. ನಿನ್ ತಂದೆ ತಾಯಿ ಫೀಸ್ ಕಟ್ಟಿರೋ ಆ ದುಡ್ಡನ್ನ ದುಡಿಯೋಕೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂತ ಯಾವತ್ತಾದ್ರೂ ಯೋಚಿಸಿದ್ಯಾ? ಆ ಕಟ್ಟಿರೋ ಫೀಸ್ಗಾದ್ರೂ ಸ್ವಲ್ಪ ಓದ್ಬೇಕಲ್ವಾ? ನಿನ್ ತಂದೆ ತಾಯಿ ಆಗಾಗ ಒಂದ್ ಮಾತನ್ನ ಹೇಳ್ತಿರ್ತಾರೆ, ನಾವು ಕಷ್ಟ ಪಟ್ಟಂಗೆ ನೀನ್ ಕಷ್ಟ ಪಡಬಾರ್ದು ಅಂತ. ಅದು ಯಾಕಂತ ಅಂತ ಆದ್ರೂ ಯೋಚಿಸಿದ್ಯಾ? ಅವರ ಬೆವರಾನಿಗೆ ನೀನ್ ಕೊಡೋ ಬೆಲೆ ಏನು ಅಂತ ಯೋಚಿಸು. ಒಂದು ವರ್ಷ ಪೂರ್ತಿ ನೀನ್ ಓದಿದ್ದು ಈ ಕೇವಲ 40-50% ಗೋಸ್ಕರನ? ಈಗ್ಲೂ ಟೈಮ್ ಇದೆ, ಕಾಲ ಮಿಂಚಿಲ್ಲ, ಈಗ್ಲಾದ್ರೂ ಓದೋಕೆ ಸ್ಟಾರ್ಟ್ ಮಾಡು. ಹೌದು, ಈ ಕ್ಷಣದವರೆಗೂ ನೀನ್ ಓದ್ದಿರ ಇರಬಹುದು, ಆದ್ರೆ ಈ ಕ್ಷಣದಿಂದ ನಿನ್ನ ಓದಿನ ಡೈರೆಕ್ಷನ್ ಬದಲಾಗುತ್ತೆ. ನೀನ್ ತಗೊಳ್ಳೋ ಆ ಒಂದು ನಿರ್ಧಾರದಿಂದ ಈ ದಿನ ನೀನ್ ಅನ್ಕೊಳ್ಬಹುದು ಇನ್ನೂ ಟೈಮ್ ಇದೆ ಅಂತ. ಆದ್ರೆ ತಿಂಗಳುಗಳನ್ನೇ ವೇಸ್ಟ್ ಮಾಡಿರೋ ನಿನ್ಗೆ ಇನ್ನು ಕೆಲ ದಿನಗಳು, ಯಾವ ಲೆಕ್ಕ? ಈಗ ಡಿಸೈಡ್ ಮಾಡ್ಕೋ, ಈ ಹಿಂದೆ ಇದ್ದಂಗೆ ಇರ್ತೀಯಾ ಅಥವಾ ಗುರಿ ಮುಟ್ಟೋಕೆ ಪ್ರಯತ್ನ ಸ್ಟಾರ್ಟ್ ಮಾಡ್ತೀಯಾ ಅಂತ. ಹೌದು, ಅಪ್ಪ ಅಮ್ಮನ ಕಷ್ಟ ನೋಡಿದ್ಮೇಲೂ ಬುಕ್ ಓಪನ್ ಮಾಡೋಕೆ ಮನಸ್ಸಿಲ್ಲ ಅಂದ್ರೆ ಮೇ ಬಿ ನಿಮ್ಗೆ ಮನಸ್ಸೇ ಇಲ್ಲ ಅನ್ಸುತ್ತೆ. ಇವತ್ ನಾವು ಕಷ್ಟ ಪಟ್ರು ಮುಂದೆ ನನ್ ಮಗ ನನ್ ಮಗಳು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸ ತಗೊಂಡು ಅವ್ರ ಕಾಲ್ ಮೇಲೆ ಸ್ವಂತ ನಿಂತ್ಕೊಳ್ತಾರೆ ಅನ್ನೋ ನಂಬಿಕೆನ ಉಳಿಸ್ಕೊಳ್ಳಲ್ವಾ ನೀನು? ನಿನ್ ಕೆಪಾಸಿಟಿ ಏನು ಅಂತ ಡಿಸೈಡ್ ಮಾಡ್ಕೋ. ನಿಮ್ಗೆ ಪಾಸಿಂಗ್ ಮಾರ್ಕ್ಸೇ ಸಾಕು ಅನ್ಕೊಂಡ್ರೆ ಹೀಗೆ ಇರ್ತೀಯ ಅಥವಾ ಇನ್ನೊಂದೆರಡ್ ಗಂಟೆ ಎಕ್ಸ್ಟ್ರಾ ಓದೋಕೆ ಸ್ಟಾರ್ಟ್ ಮಾಡ್ ನೋಡು. ಹೌದು, ಈಗ ಸ್ಟಾರ್ಟ್ ಮಾಡಿದ್ರೆ ಸಾಧ್ಯನಾ ಅಂತ ಡೌಟ್ ಪಡೋಕ್ ಹೋಗ್ಬೇಡ. ಯಾಕಂದ್ರೆ ನಿಂತರ 6 ಸ್ಟೂಡೆಂಟ್ಸ್ ಇದನ್ನ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಅವ್ರ ಕೈಯಲ್ಲಿ ಸಾಧ್ಯ ಆಗಿದ್ದು ಇನ್ನು ನಿನ್ ಕೈಯಲ್ಲಿ ಸಾಧ್ಯ ಇಲ್ವಾ? ಅಸಾಧ್ಯ ಅಂದೋರ್ಗೆ ಸಾಧ್ಯ ಅಂತ ಪ್ರೂವ್ ಮಾಡಿ ತೋರ್ಸು. ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ತೆಗಿಯೋ ಹುಡುಗ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಮಾರ್ಕ್ಸ್ ತೆಗ್ದ ಅಂತ ನಿನ್ ಟೀಚರ್ಸ್ ನಿನ್ ಫ್ರೆಂಡ್ಸ್ ಮಾತಾಡೋದ್ ಮಾಡಿ ತೋರ್ಸು. ಕ್ಲಾಸ್ ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಇದ್ರು ಕ್ಲಾಸ್ ಟಾಪರ್ ಸ್ಕೂಲ್ ಟಾಪರ್ ಆಗ್ಬಹುದು ಅಂತ ಪ್ರೂವ್ ಮಾಡು. ಓದೋ ನಿನ್ನ ನಂಬಿಕೆನ ಯಾವತ್ತು ಕಳ್ಕೊಳ್ಬೇಡ, ಇನ್ನೂ ಟೈಮ್ ಇದೆ. ಇರೋ ಅಷ್ಟು ಟೈಮ್ ಅಲ್ಲಿ ನಿನ್ನ ಬೆಸ್ಟ್ ಕೋಟ್ ನೋಡು. ನಿನ್ ಮೇಲೆ ನಂಬಿಕೆ ಇಟ್ಟು ಓದೋಕೆ ಈ ಕ್ಷಣನೇ ಸ್ಟಾರ್ಟ್ ಮಾಡು. ತುಂಬಾ ಜನ ಸ್ಟೂಡೆಂಟ್ಸ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರೇ ಆಗಿರ್ತಾರೆ. ನಮ್ ದೇಶದಲ್ಲೂ ಅಷ್ಟೇ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಸ್ಟೂಡೆಂಟ್ಸ್ ಅವರು ಮಧ್ಯಮ ತರಗತಿ ಫ್ಯಾಮಿಲಿ ಅಥವಾ ಅದಕ್ಕಿಂತ ಕೆಳಗೂ ಇರ್ತಾರೆ. ಫೈನಾನ್ಷಿಯಲಿ ತುಂಬಾ ಕಷ್ಟದಲ್ಲಿರ್ತಾರೆ. ಮೇ ಬಿ ನಿನ್ ತಂದೆ ಕೂಡ ತುಂಬಾ ದುಡ್ಡು ಸಂಪಾದನೆ ಮಾಡೋಕೆ ಆಗ್ದಿರೇ ಇರಬಹುದು, ಆದ್ರೆ ಇರೋದ್ರಲ್ಲೇ ಎಷ್ಟು ಬೆಸ್ಟ್ ಮಾಡಬಹುದು ಅದನ್ನ ಮಾಡಿರ್ತಾರೆ. ಒಳ್ಳೆ ಸ್ಕೂಲಲ್ಲಿ ಓದಿಸ್ತಿರ್ತಾರೆ, ಒಳ್ಳೆ ಬುಕ್ಸ್ ಕೊಡಿಸ್ತಿರ್ತಾರೆ, ಒಳ್ಳೆ ಬಟ್ಟೆ ಕೊಡಿಸ್ತಿರ್ತಾರೆ. ನಿಮ್ಗೋಸ್ಕರ ತುಂಬಾ ತ್ಯಾಗನು ಮಾಡ್ತಿರ್ತಾರೆ. ತುಂಬಾ ದುಡ್ಡು ನಿಮ್ ಜೀವನದಲ್ಲಿ ಇಲ್ದಿರ ಇರಬಹುದು, ಆದ್ರೆ ಈಗ ನಿನ್ನ ಹತ್ರ ಇರೋ ಅಮೂಲ್ಯವಾದ ವಸ್ತು ಯಾವ ವಸ್ತುವನ್ನ ನೀನು ಖರ್ಚು ಮಾಡೋಕೆ ಇಷ್ಟಪಡಲ್ಲ, ಆದ್ರೂ ಅದು ಖರ್ಚಾಗೋಗುತ್ತೆ ಅಂದ್ರೆ ಅದು ಸಮಯ. ದುಡ್ಡು ನಿನ್ ಜೋಬಲ್ಲಿಟ್ಟು ಖರ್ಚಾಗ್ಬಾರ್ದು ಅಂತ ಅಂದ್ಕೊಂಡ್ರೆ ಖರ್ಚಾಗಲ್ಲ, ಆದ್ರೆ ಟೈಮ್ ಆ ರೀತಿ ಅಲ್ಲ. ನಿನ್ಗೆ ಈಗ ಏಜ್ ಎಷ್ಟಾದ್ರೂ ಆಗಿರಬಹುದು, ಆದ್ರೆ ಯಾವಾಗ ನಿನ್ ಏಜ್ 25-30 ಕೆಲ್ಸ ಹುಡುಕೋದ್ರಲ್ಲೇ ಜೀವನ ಆಗೋಗ್ತಿರುತ್ತೆ. ಆಮೇಲೆ ನೀನ್ ಹೇಳ್ತೀಯ ನನ್ ಹಣೆ ಬರಹ ಸರಿ ಇರ್ಲಿಲ್ಲ. ಮೇ ಬಿ ನಿನ್ ತಂದೆ ತಾಯಿ ಕೂಲಿ ಮಾಡ್ತಿರಬಹುದು, ಗಾರ್ಮೆಂಟ್ಸ್ ಹೋಗ್ತಿರಬಹುದು, ಆ ಕೆಲ್ಸ ಖಂಡಿತ ತಪ್ಪಲ್ಲ, ಆದ್ರೆ ಅವ್ರಿಗೆ ನಿನ್ ರೀತಿ ಅವಕಾಶ ಸಿಗ್ದಿರ ಇರಬಹುದು ಲೈಫ್ ನ ಬೆಟರ್ ಮಾಡ್ಕೊಳ್ಳೋಕೆ. ಈ ಟೈಮ್ ಯಾವ ರೀತಿ ಅಂದ್ರೆ ನೀನ್ ಎಷ್ಟೇ ಪ್ರಯತ್ನ ಪಟ್ರು, ನೀನ್ ಎಷ್ಟೇ ಕೂಡಿಡೋಕೆ ಪ್ರಯತ್ನ ಪಟ್ರು, ನೀನ್ ಕೈ ಜಾರಿ ಹೋಗುವಂತ ವಸ್ತು ಅಂತ ಒಂದಿದ್ರೆ ಅದು ಈ ಟೈಮ್ ಮಾತ್ರನೇ. ನೀನೀಗ ಪ್ರಯತ್ನ ಪಡೋ. ಈ 3-4 ಹೇಗಿರ್ಬೇಕಂದ್ರೆ ನಿನ್ನ ಹಣೆ ಬರಹನೆ ಬದಲಾಗೋಗ್ಬೇಕು. ನೀನ್ ಬರೆಯೋದ್ ಹೇಗಿರ್ಬೇಕಂದ್ರೆ ಪೆನ್ ಪ್ಯಾಕ್ ಗಳೇ ಖಾಲಿ ಆಗ್ಬೇಕು. ಆ ರೀತಿ ಹಾರ್ಡ್ ವರ್ಕ್ ಮಾಡು. ಇರಬಹುದು ಒಂದು ಬಡ ಕುಟುಂಬದಲ್ಲೇ ನಾನು ಹುಟ್ಟಿರಬಹುದು, ನೀನು ಹುಟ್ಟಿರಬಹುದು, ಅದು ನಮ್ ತಪ್ಪಲ್ಲ. ಬಟ್ ಅದೇ ಬಡತನದಲ್ಲಿ ಸಾಯ್ತೀನಿ ಅಂದ್ರೆ ಅದು ನಮ್ದೇ ತಪ್ಪು. ಯಾಕಂದ್ರೆ ಜೀವನದಲ್ಲಿ ನಾನು ಏನು ಮಾಡಿಲ್ಲ ಅಂತ ಆಯ್ತು. ಯಾವ ತಂದೆ ತಾಯಿ ನಿನ್ ಕೈ ಹಿಡ್ಕೊಂಡು ನಡೆಯೋದನ್ನ ಕಲ್ಸಿದ್ರೋ ಆ ತಂದೆ ತಾಯಿಗೆ ನೆಮ್ಮದಿ ಸುಖ ಕೊಟ್ಟಿಲ್ಲಂದ್ರೆ ನಾವು ಮಕ್ಕಳಾಗಿ ಏನ್ ಪ್ರಯೋಜನ? ನಿನ್ ಏಜ್ 25-30 ಆದಾಗ ನಿನ್ ತಾಯಿಗೆ ಒಳ್ಳೆ ಸೀರೆ ಹಾಕ್ತಿರ್ತಾರೆ, ಒಳ್ಳೆ ಕಾರಲ್ಲಿ ಓಡಾಡ್ತಿರ್ತಾರೆ, ಅಪ್ಪನಿಗೆ ಒಳ್ಳೆ ಬಟ್ಟೆ, ಇದೆಲ್ಲವನ್ನ ನೀನು ದುಡ್ದು ಕೊಡ್ಸಿದ್ರೆ ಹೇಗಿರುತ್ತೆ? ಬೇರೆಯವರನ್ನ ನೋಡಿ ನಾನು ಅವರಾಗಿಲ್ಲಲ್ಲ ಅಂತ ಫೀಲ್ ಆಗ್ಬೇಡ. ಯಾಕಂದ್ರೆ ಎಷ್ಟೋ ಜನ ನಿಮ್ಮನ್ನ ನೋಡಿ ಅವ್ರ ರೀತಿ ನಾನಿಲ್ವಲ್ಲ ಅಂತ ಫೀಲ್ ಮಾಡೋರು ಇರ್ತಾರೆ. ಬಟ್ಟೆ ಹರಿದ್ರು ಪರವಾಗಿಲ್ಲ, ಮನಸ್ಸು ಹರಿಯದಾಗೆ ನೋಡ್ಕೋ. ಏಕಂದ್ರೆ ಕಣ್ಣಿನ ನೋಟ ತಪ್ಪಿದ್ರೆ ಗುರಿ ಮಾತ್ರ ತಪ್ಪುತ್ತೆ, ಮನಸ್ಸು ಚದರಿದ್ರೆ ನಮ್ಮ ಇಡೀ ಜೀವನನೇ ನಾಶವಾಗ್ಬಿಡುತ್ತೆ. ಇಲ್ಲಿ ಕನಸಿಗೂ ನನಸಿಗೂ
ಒಂದೇ ವ್ಯತ್ಯಾಸ, ಕನಸು ಕಾಣೋಕೆ ಶ್ರಮವಿಲ್ಲದೆ ನಿದ್ದೆ ಬೇಕು, ಆದ್ರೆ ಆ ಕನಸನ್ನ ನನಸು ಮಾಡೋಕೆ ನಿದ್ದೆ ಇಲ್ಲದೆ ಶ್ರಮ ಪಡಬೇಕು. ಫೇಸ್ಬುಕ್ ವಾಟ್ಸಪ್ ನ ನೋಡೋದು ಸಾಧನೆಯಲ್ಲ, ನಿಮ್ಮ ಫೇಸ್ ಬೇರೆಯವರ ಬುಕ್ ಆಗಿ ಓದಿದ್ರೆ ಅದೇ ನಿಜವಾದ ಸಾಧನೆ. ಈಗ ನೀನು ಓದ್ಲೇಬೇಕು ಅಂತ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡ್ಬೇಡ. ಯಾರಿಗೊತ್ತೋ ಆ ಹೆಜ್ಜೆ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಬಹುದು.